ಕಷ್ಟಪಟ್ಟು ದುಡಿದ ಹಣದಲ್ಲಿ ಜನರು ಬಿಬಿಎಂಪಿಗೆ ತೆರಿಗೆ ಕಟ್ತಾರೆ. ಒಂದ್ ವೇಳೆ ತೆರಿಗೆ ಕಟ್ಟೋದೇನಾದ್ರೂ ತಡವಾದ್ರೆ ಬಿಬಿಎಂಪಿ ಮುಲಾಜಿಲ್ಲದೆ ಪ್ರಾಪರ್ಟಿಯನ್ನ ಸೀಸ್ ಮಾಡುತ್ತೆ. ಆದ್ರೆ ಜನ ಪಾಲಿಕೆಗೆ ಕಟ್ಟಿರೋ ತೆರಿಗೆ ಹಣವನ್ನ ಹೇಗೆ ಪೋಲು ಮಾಡ್ತಿದೆ ಅಂತ ಗೊತ್ತಾ? ಅರ್ಧಕ್ಕೆ ನಿಂತ ಕಾಮಗಾರಿ, ಆ ಕಟ್ಟಡ ಅಂತೂ ಭೂತ ಬಂಗಲಿಯಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ ನೋಡಿ. ಬಿಬಿಎಂಪಿಯ ಕೇರ್ಲೆಸ್ ಕಾಮಗಾರಿ ಫುಲ್ ಸ್ಲೋ ಸ್ಲೋ. ಅರ್ಧಕ್ಕೆ ನಿಂತ ಬಿಬಿಎಂಪಿ ಸಮುದಾಯ ಭವನ ಕಾಮಗಾರಿ, 2 ವರ್ಷ ಕಳೆದರೂ ನಾಟ್ ಕಂಪ್ಲೀಟ್, ನಿವಾಸಿಗಳು ಆಕ್ರೋಶ. ಹೌದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದಿಲ್ಲೊಂದು ಕಳಪೆ ಕಾಮಗಾರಿಗಳಿಗೆ ಫೇಮಸ್. ಒಂದ್ ಕಡೆ ಭೂತ ಬಂಗಲೆಯಂತೆ ಇದ್ರೆ ಇನ್ನೊಂದು ಕಡೆ ಅನೈತಿಕ ಚಟುವಟಿಕೆಯ ತಾಣ, ನಿರಾಶ್ರಿತರ ಅಡ್ಡಿಯಾಗಿರುವ ಸಮುದಾಯ ಭವನ. ಹಳೆ ಕಟ್ಟಡಗಳನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ 2 ವರ್ಷ ಆದರೂ ಇನ್ನೂ ಪೂರ್ಣಗೊಂಡಿಲ್ಲ. ಬಿಬಿಎಂಪಿಯ ಸಮುದಾಯ ಭವನಗಳು ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ಬಿಬಿಎಂಪಿ ಒಂದರ ಸಮುದಾಯ ಭವನ ನಿರ್ಮಾಣ ಮಾಡುತ್ತೆ. ಆದ್ರೆ ಈ ಒಂದು ಸಮುದಾಯ ಭವನ ಕಳೆದ 2 ವರ್ಷಗಳ ಹಿಂದೆ ಕೆಡವಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡೋಕೆ ಮುಂದಾಗಿತ್ತು. ಆದ್ರೆ ಸದ್ಯ ಈ ಒಂದು ಸಮುದಾಯ ಭವನ ಅರ್ಧ ಆಗಿ ನಿಂತ್ಕೊಂಡಿದೆ. ಸದ್ಯ ನಾನು ಈ ಒಂದು ಪುಲಕೇಶಿ ನಗರದಲ್ಲಿರುವಂತ ಸಮುದಾಯ ಭವನದಲ್ಲಿದ್ದೀನಿ. ಈ ಒಂದು ಸಮುದಾಯ ಭವನ 2 ವರ್ಷಗಳ ಹಿಂದೆನು ಇದ್ದ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಈ ಒಂದು ನಿರ್ಧಾರಕ್ಕೆ ಇಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಸಂತೋಷವಾಗಿದ್ರು. ಯಾಕಂತಂದ್ರೆ ಸಭೆ ಸಮಾರಂಭ ಆಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಈ ಒಂದು ಬಿಬಿಎಂಪಿಯ ವ್ಯಾಪ್ತಿಯಲ್ಲಿರುವಂತಹ ಕಡಿಮೆ ಖರ್ಚಿನಲ್ಲಿ ಬಡವರ್ಗ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ಈ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಕ್ಕೆ ಮುಂದಾಗಿತ್ತು. ಆದ್ರೆ ಈ ಒಂದು ಸಮುದಾಯ ಭವನ ಕಳೆದ 8 ತಿಂಗಳಿಂದಲೇ ಸ್ಟಾಪ್ ಆಗಿದೆ, ಯಾವುದೇ ರೀತಿಯಾಗಿ ಕಾಮಗಾರಿ ಮುಂದುವರಿತಿಲ್ಲ. ಈ ಒಂದು ಸಮುದಾಯ ಭವನ ಸದ್ಯ ಹೀಗೆ ಅರ್ಧಮರ್ಧವಾಗಿ ಕಟ್ಟಡ ನಿರ್ಮಾಣ ಆಗಿರೋದ್ರಿಂದ ಸಾಕಷ್ಟು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಕೂಡ ನಿರ್ಮಾಣವಾಗಿದೆ. ರಾತ್ರಿ ಆದ್ರೂ ಸಾಕು, ಇಲ್ಲಿ ಕುಡುಕರು ಆಗಿರ್ಬೋದು, ಪುಂಡ ಕೋಕರಿಗಳು ಬಂದು ಅಡ್ಡೆಯನ್ನಾಗಿ ಮಾಡ್ಕೊತಾರೆ, ಕುಡಿತಾರೆ. ಅಲ್ಲಲ್ಲಿ ಮದ್ಯಪಾನ, ಧೂಮಪಾನಗಳ ಬಾಟ್ಲ್ಗಳಾಗಿರ್ಬೋದು, ಪ್ಯಾಕೆಟ್ಗಳಾಗಿರ್ಬೋದು ಹಾಗೆ ಬಿಸಾಡಿದ್ದಾರೆ. ಸದ್ಯ ಈ ಒಂದು ಸಮುದಾಯ ಭವನ ಸಾಕಷ್ಟು ಬಡ ಹಾಗೂ ಮಧ್ಯಮ ವರ್ಗದವರಿಗೇನು ಅನುಕೂಲವಾಗೋಕೆ ಅಂತ ಇರಬೇಕಾಗಿದ್ದಂಥ ಸಮುದಾಯ ಭವನ ಸದ್ಯೀಗ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ. ಬಿಬಿಎಂಪಿ ಪ್ರತಿ ಬಾರಿ ಕೂಡ ಅರ್ಧಂಬರ್ಧ ಕಾಮಗಾರಿಗೆ ಫೇಮಸ್ ಆಗ್ತಾ ಇದೆ. ಪದೇ ಪದೇ ಕೂಡ ಕಾಮಗಾರಿ ವಿಳಂಬವಾಗ್ತಾ ಇದೆ. ಈ ಒಂದು ಕಾಮಗಾರಿ ಯಾವಾಗಲೂ ಮುಗಿಬೇಕಿತ್ತು, ಆದರೆ ಇನ್ನೂ ಕೂಡ ಮುಗಿದಿಲ್ಲ. ಸದ್ಯ 50%ರಷ್ಟು ಕಂಪ್ಲೀಟ್ ಆದರೂ ಕೂಡ ಯಾವುದೇ ರೀತಿಯಾಗಿ ಜನರಿಗೆ ಬಳಕೆಗೆ ಸಿಗ್ತಾ ಇಲ್ಲ. ಹೌದು, ಪುಲಕೇಶಿ ನಗರದಲ್ಲಿರುವ ಈ ಸಮುದಾಯ ಭವನವನ್ನ 2 ವರ್ಷಗಳ ಹಿಂದೆ ಇದ್ದ ಕಟ್ಟಡ ಕೆಡವಿ ಹೊಸದಾಗಿ ನಿರ್ಮಾಣ ಮಾಡೋಕೆ ಅಂತ ಕಾಮಗಾರಿ ಕೈಗೆತ್ತಿಕೊಂಡಿತ್ತು. ಕಾಮಗಾರಿ ಆರಂಭಗೊಂಡು 2 ವರ್ಷ ಕಳೆದರೂ 50%ರಷ್ಟು ಮಾತ್ರ ಕಂಪ್ಲೀಟ್ ಆಗಿದೆ. ಇದರಿಂದ ಪುಲಕೇಶಿ ನಗರ, ಕಾಕ್ ಟೌನ್, ಕಲ್ಲಹಳ್ಳಿ ನಿವಾಸಿಗಳಿಗೆ ಅನಾನುಕೂಲಗಳಾಗಿದೆ. ಇನ್ನು ಈ ಸಮುದಾಯ ಭವನದ ಕಾಮಗಾರಿ ವಿಳಂಬವಾದ್ದರಿಂದ ಬಿಬಿಎಂಪಿಗೂ ಒಂದು ರೀತಿಯ ಆರ್ಥಿಕ ನಷ್ಟಕ್ಕೂ ಎಡೆ ಮಾಡಿಕೊಟ್ಟಿದೆ. ಈ ಸಮುದಾಯ ಭವನ ನಿರ್ಮಾಣವಾದರೆ ಬಿಬಿಎಂಪಿಗೂ ಆದಾಯ ಸಿಕ್ತಿತ್ತು, ಸದ್ಯ ಅದು ಕೂಡ ಸಿಗದಂತಾಗಿದೆ. ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಬಿಬಿಎಂಪಿ ಅಪೂರ್ಣ ಕಟ್ಟಡ. ಅರ್ಧಂಬರ್ಧ ಕಟ್ಟಡ ವಸತಿ ರಹಿತರಿಗೆ ಆಶ್ರಯ ಅಡ್ಡೆ. ಅಪೂರ್ಣವಾದ ಕಟ್ಟಡ ವಸತಿ ರಹಿತ ಅಡ್ಡೆಯಾಗಿದೆ. ಅರ್ಧಂಬರ್ಧ ಕಟ್ಟಡ ಸದ್ಯ ವಸತಿ ರಹಿತರಿಗೆ ಆಶ್ರಯವಾಗಿ ಮಾರ್ಪಟ್ಟಿದೆ. ರಾತ್ರಿಯಾದರೆ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತೆ. ಬಿಬಿಎಂಪಿಯ ನಿರ್ಲಕ್ಷ್ಯ ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿದೆ. ಸದ್ಯ ಬಿಬಿಎಂಪಿಯ ಸಮುದಾಯ ಭವನ ಅರ್ಧಂಬರ್ಧವಾಗಿ ನಿರ್ಮಾಣವಾಗಿರೋದ್ರಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಅಲ್ಲದೆ ವಸತಿ ರಹಿತರಿಗೂ ಕೂಡ ಇದು ವಾಸಸ್ಥಳಕ್ಕೆ ಒಂದು ಅಡ್ಡೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡು ಈ ಒಂದು ಸಮುದಾಯ ಭವನದ ಕಟ್ಟಡ ನಿರ್ಮಾಣವನ್ನ ಕಂಪ್ಲೀಟ್ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು.